ಮನುಷ್ಯರಿಗಂತೂ ದೇವರನೆಗೂ ನೆಕ್ಲೆಸ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ. ಈ ಮನೇಲಿ ನೆಕ್ಲೆಸ್ ಹಾಕೊಳ್ಳೋ ಯೋಗ್ಯತೆ ಇರೋದು ನನಗೆ ಮಾತ್ರ. ಅಲ್ಲ ನಕಲ್, ಐಶ್ವರ್ಯ ನೆಕ್ಲೆಸ್ ಬೇಡ ಅಂತ ಯಾಕೆ ಓದ್ಲು ಅಂತೀನಿ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪೂರ್ಣಿಮಾ. ಅವಳಿಗೋಸ್ಕರ ಪ್ರೀತಿಯಿಂದ ಒಡವೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೀನಿ, ಆದರೆ ಒಡವೆನ ಯಾಕೆ ಬೇಡ ಅಂದ್ಲು? ನನಗೊಂದು ಗ್ಲಾಸ್ ನೀರು ಬೇಕು. ನಿಂಗೆ ಒಂದು ಗ್ಲಾಸ್ ನೀರು ತಗೊಂಡ್ ಬಾ. ಅಕ್ಕ, ಐಶ್ವರ್ಯನ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅವಳ ಬುದ್ಧಿ ನಿಮ್ಗೆ ಗೊತ್ತಲ್ವಾ? ಅವಳು ದೊಡ್ಡ ಡ್ರಾಮಾ ಮಾಡ್ತಿದ್ದಾಳೆ. ಈ ಐಶ್ವರ್ಯ ಡ್ರಾಮಾ ಮಾಡೋದು ಈ ಮನೇಲಿ ಯಾರಿಗೂ ಅರ್ಥನೇ ಆಗಲ್ವಾ ಅಂತ. ಮೊದಲು ದೊಡ್ಡದಾಗೇನೋ ದೊಡ್ಡ ಸನ್ಯಾಸಿ ಥರ ನನಗೇನು ಬೇಡ ಅಂತ ನಾಟಕ ಮಾಡಿದ್ಲು. ಆಮೇಲೆ ಖುಷಿ ಖುಷಿಯಾಗಿ ಬಂದು ನೆಕ್ಲೆಸ್ ತಗೊಂಡೋದ್ಲು. ಹೌದಾ? ಹ್ಮ್. ಹಬ್ಬ ರೀ, ಅಂತೂ ಇಷ್ಟೋ ದಿನದ ನಂತರ ನನ್ನ ಮಾತಿಗೆ ಉತ್ತರ ಕೊಟ್ರಲ್ಲ, ನಂಗೆ ಇವಾಗ ತುಂಬಾನೇ ಖುಷಿ ಆಗ್ತಿದೆ. ರೀ, ಏನಾಯ್ತು? ಅಕ್ಕ, ಅತ್ತೆ ನಾಳೆ ಸೀಮಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಣೆ. ಅವರು